ಬಾರಕೂರಿನ ಕಚ್ಚೂರು ಕಾಳಿಕಾಂಬ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತ ಶಂಕರ್ ಶಾಂತಿ ಅವರಿಗೆ ಕಾಳಿಕಾಂಬ ದೇವಸ್ಥಾನದೊಳಗೆ ಹಲ್ಲೆಯಾಗಿದೆ ಎಂಬ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಈ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆಸಿದ ದೇವಸ್ಥಾನದ ಆಡಳಿತ ಮಂಡಳಿ ಕಚ್ಚೂರು ಕಾಳಿಕಾಂಬ ದೇವಸ್ಥಾನದೊಳಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ರಸ್ತೆಯಲ್ಲಿ ನಡೆದ ಘಟನೆಯನ್ನ ಶಂಕರ್ ಶಾಂತಿಯವರು ದೇವಸ್ಥಾನಕ್ಕೆ ಸಂಬಂಧ ಕಲ್ಪಿಸುವುದು ಸರಿಯಲ್ಲ, ಅನಾವಶ್ಯಕವಾಗಿ ವಿಶ್ವಕರ್ಮ ಸಮಾಜದ ಮೇಲೆ ಆರೋಪ ಮಾಡುತ್ತಿರುವುದು, ನಮ್ಮ ಸಮಾಜದ ಯುವಕರ ಮೇಲೆ ಕೇಸ್ ದಾಖಲಿಸುವುದು ತಪ್ಪು ಎಂದು ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ವಡೇರ ಹೋಬಳಿ ಶ್ರೀಧರ್ ಆಚಾರ್ಯ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮೂರನೇ ಮುಕ್ತೇಸರ ರವಿ ಆಚಾರ್ಯ, ಕಾರ್ಯದರ್ಶಿ ಜನಾರ್ದನ್ ಆಚಾರ್ಯ, ಸದಸ್ಯರಾದ ಚಂದ್ರ ಆಚಾರ್ಯ ಕೋಟ ಉಪಸ್ಥಿತರಿದ್ದರು. ಕಾಳಿಕಾಂಬ ದೇವಸ್ಥಾನದ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನ ಇವ ಶಂಕರ್ ಶಾಂತಿಯವರು ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಹೊರಗಡೆ ನಡೆದ ಘಟನೆಯನ್ನ ದೇವಸ್ಥಾನಕ್ಕೆ ಸಂಬಂಧ ಪಡುವ ಹಾಗೆ ಮಾಡಿ ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ ಉತ್ಸವಕ್ಕೆ ಬಂದಂತಹ ಸಮಾಜ ಬಾಂಧವರನ್ನೆಲ್ಲ ಹೆಸರನ್ನ 41 ಜನರ ಹೆಸರನ್ನ ಇದಕ್ಕೆ ಸೇರಿಸಿ ಅವರ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ನಾವು ಮಹಿಳಾ ಸಂಘಟನೆಗಳನ್ನೆಲ್ಲ ಸೇರಿಸಿ ಅದ್ರ ಬಗ್ಗೆ ಪ್ರತಿಭಟನೆಯನ್ನ ಖಂಡಿತವಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಮಾಡೇ ಮಾಡುತ್ತೇವೆ. ನಮ್ಮ ಒಂದು ಬ್ರಹ್ಮಕಲಶೋತ್ಸವ ಟೈಮಲ್ಲಿ ಇಲ್ಲಿ ಒಂದು ಈ ಥರ ಘಟನೆ ನಡೆದಿದೆ ಅಂತೇಳಿ ಹೇಳ್ತಾರೆ. ಅದು ರೋಡಲ್ಲಿ ಆದದ್ದು, ದೇವಸ್ಥಾನದಲ್ಲಿ ಆದದ್ದಲ್ಲ. ಅದು ಏನಂತ ಹೇಳಿದರೆ, ನಮ್ಮ ಸ್ವಯಂ ಸೇವಕರು ಬ್ಯಾನರನ್ನು ತಂದು ಇಲ್ಲಿ ಈಚೆ ಇಡುವಾಗ, 8:30 ಇಡುವಾಗ, ಈ ಶಂಕರ್ ಶಾಂತಿ ಅನ್ನೋ ಬಂದು ಅವರ ಮೇಲೆ ಹಲ್ಲೆ ಮಾಡಿ ನಮ್ಮ ಕಿಟಕಿ ಗ್ಲಾಸನ್ನೆಲ್ಲ ಒಡಿಯುವಾಗ ನಮ್ಮ ಪ್ರವೀಣಾಚಾರ್ಯ ಅಲ್ಲಿ ಹೋಗಿ ಅವರ ಮೇಲೆ ಕೂಡ ಹಲ್ಲೆ ಮಾಡಿದರು. ಅವರ ಮೇಲೆ ಹಲ್ಲೆ ಮಾಡಿ ಆ ನಂತರ ಅದು ಅವರ ಹೆಂಡತಿ ಬಂದು ಅವರ ಮನೆಗೆ ಕರ್ಕೊಂಡು ಹೋದರು. ತುಂಬ ಗಾಯ ಆಗಿತ್ತು ಅಂತ ಹೇಳ್ತಿದ್ರು. ನಾನು ಇರಲಿಲ್ಲ, ನಾನು ಉಡುಪಿಯಲ್ಲಿದ್ದೆ, ಬರುವಾಗ ಸ್ವಲ್ಪ ಲೇಟಾಯಿತು. ಆಗ ಈ ಅವರ ಹೆಂಡತಿ ಬಂದು ರಿಕ್ಷಾದಲ್ಲಿ ಅವರನ್ನು ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಕರ್ಕೊಂಡು ಹೋಗಿ ಅವರು ಕರೆಕ್ಟಿದ್ದರು, ಮಂಚದಲ್ಲಿ ಮಲಗಿಸಿದರು. ಮಂಚದಲ್ಲಿ ಮಲಗಿಸಿದ ಆದ ನಂತರ ಬೇಕಂತೇಳಿ ಕೆಳಗೆ ಮಲಗಿಸಿ ಕೋಳಿಯು ಏನೋ ಕತ್ತರಿಸಿ ಹಾಕಿ ರಕ್ತವನ್ನು ಜಾಸ್ತಿ ಮಾಡಿಬಿಟ್ಟು ಈ ಒಂದು ಇದಕ್ಕೆ ಕಾರಣರಾಗಿದ್ದಾರೆ. ಏನಂತ ಹೇಳಿದರೆ ಅವರ ಫೋಟೋ ಎಲ್ಲ ವಾಟ್ಸಪ್ಪಿಗೆ ಹಾಕ್ತಾ ಇದ್ದಾರೆ. ಈಗ ಆ ಫೋಟೋ ನಮ್ಮ ದೇವಸ್ಥಾನದ್ದಲ್ಲ, ಏನು ದೇವಸ್ಥಾನದ ನಮ್ಮ ಅಡುಗೆ ಮನೆಯಲ್ಲಿ ಅವರನ್ನು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಅದು ತಪ್ಪು ಮಾಹಿತಿ, ಎಲ್ರಿಗೂ ತಪ್ಪು ಮಾಹಿತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರು ಶಂಕರ್ ಶಾಂತಿ ಅನ್ನೋರು ನಮ್ಮ ಬ್ರಹ್ಮಕಲಶೋತ್ಸವ ಆಗುವಾಗ ಮುಂಚಿನ 2-3 ದಿವಸ ಮುಂಚೆ ಟ್ಯೂಬ್ ಎಲ್ಲ ಹೊಡೆದಾಕಿದ್ರು. ನಮ್ಮ ಎಲೆಕ್ಟ್ರಿಷಿಯನ್ ಹೇಳ್ತಿದ್ರು ಇಂಥ ಒಂದು ಘಟನೆಯನ್ನು ಅವ್ರು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತೇಳಿ. ಹಾಗೆ ನಮಗೆ ತುಂಬ ಈ ನಮ್ಮ ಬಾರಕೂರಿನವರಿಗೆ ನಮಗೆ ಎಲ್ಲ ತುಂಬ ಘಟನೆಯನ್ನು ಮಾಡಿದ್ದಾರೆ. ಇದಲ್ಲದೆ ನಾವು ಮೊನ್ನೆ ಏನು ಬ್ಯಾನರ್ ಮತ್ತು ಇದರಲ್ಲಿ ಹಾಕಲಿಕ್ಕೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬ್ಯಾನರ್ ಗೋಪುರ ಎಲ್ಲ ದೇವಸ್ಥಾನದಲ್ಲಿ ಹಾಕ್ತಾರೆ. ಈಗ ನಮ್ಮ ದೇವಸ್ಥಾನಕ್ಕೊಂದು ಸ್ಪೆಷಲ್ ಪರ್ಮಿಷನ್ ತೊಗೊಳ್ಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟರು, ಇಲ್ಲಿ ಪಂಚಾಯತಿಗೆ ಕಂಪ್ಲೇಂಟ್ ಕೊಟ್ಟರು. ಆದರೂ ಕೂಡ ನಾವು ಪಂಚಾಯತಿಗೆ ಹೇಳಿ ಅದನ್ನು ಸರಿಪಡಿಸಿಕೊಂಡು ಹಾಕಿದ್ರು. ಅದು ಆದರೂ ಕೂಡ ಅದನ್ನು ಮತ್ತು ಕೂಡ ಬ್ಯಾನರ್ ಹಾಕಲಿಕ್ಕೆ ಬಿಡಲಿಲ್ಲ. ಈಗ ನಾಗೇಶ್ವರದವರು ಬೇರೆ ಬೇರೆ ದೇವಸ್ಥಾನ, ಇವತ್ತು ಬಾರಕೂರಿನಲ್ಲಿ 365 ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನದಲ್ಲಿ ಕೂಡ ಬ್ರಹ್ಮಕಲಶೋತ್ಸವ ಈ ಬ್ರಹ್ಮಕಲಶೋತ್ಸವ ಮಾಡುವಾಗ ಸ್ವಾಗತ ಗೋಪುರ ಬ್ಯಾನರ್ ಹಾಕುವಂಥದ್ದೇ. ಅದಕ್ಕೆ ಅಬ್ಜೆಕ್ಷನ್ ಮಾಡುವಂಥದ್ದು ಒಬ್ಬ RTI ಕಾರ್ಯಕರ್ತ ಹೀಗೆ ಮಾಡ್ತಾನೆ ಅಂತ ಹೇಳಿದರೆ ನಮಗೆಲ್ಲರಿಗೂ ತುಂಬ ಬೇಸರ ಆಗ್ತದೆ.